ಪಕ್ಷದ ಚಿಹ್ನೆಯನ್ನೇ ಬದಲಿಸಿದ್ರ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅದೃಷ್ಟ ಎಂಬ ಕಾರಣಕ್ಕಾಗಿ ಹಸ್ತರೇಖೆಯನ್ನೇ ಬದಲಾವಣೆ ಮಾಡಿದ್ರ ಡಿಕೆ ಅದೃಷ್ಟ ಅನ್ನುವಂತಹ ಕಾರಣಕ್ಕೆ ಹಸ್ತರೇಖೆಯನ್ನೇ ಬದಲಿಸಿದ್ರ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಲೋಗೋದಲ್ಲಿನ ಹಸ್ತರೇಖೆಯನ್ನ ಬದಲಾವಣೆ ಮಾಡಿದ್ದೇಕೆ ಈ ಮೊದಲಿನ ಕಾಂಗ್ರೆಸ್ ಚಿಹ್ನೆಯ ಹಸ್ತದಲ್ಲಿ ಮೂರು ಗೆರೆಗಳಿದ್ದವು ಈಗ ಡಿಕೆ ಶಿವಕುಮಾರ್ ಬದಲಿಸಿರೋ ಹೊಸ ಚಿಹ್ನೆಯಲ್ಲಿ ನಾಲ್ಕು ಗೆರೆಗಳು ಕಾಣಿಸ್ತಾ ಇವೆ ಈ ಬದಲಾವಣೆ ಯಾಕೆ ಅನ್ನುವ ಪ್ರಶ್ನೆ ಈಗ ಉದ್ಭವವಾಗಿದೆ 1980 ರಿಂದಲೂ ಕೂಡ ಇದ್ದಂತಹ ಹಸ್ತದ ಗುರುತನ್ನ ಡಿಕೆ ಶಿವಕುಮಾರ್ ಬದಲಾವಣೆ ಮಾಡಿದ್ದೇಕೆ ಕೈ ರೇಖೆಯನ್ನ ಡಿಕೆ ಶಿವಕುಮಾರ್ ಬದಲಿಸಿದ್ರ ಡಿಕೆ ಶಿವಕುಮಾರ್ ನೇತೃತ್ವದ ಪ್ರಜಾಧ್ವನಿ ಯಾತ್ರೆ ಪೋಸ್ಟರ್ನಲ್ಲಿ ಈ ರೀತಿಯಾದಂತಹ ಲೋಗೋವನ್ನ ಬಳಕೆ ಮಾಡಲಾಗ್ತಾ ಇದೆ ನಮ್ಮ ಮತ್ತೊಂದು ಕಡೆ ಗಮನಿಸ್ತಾ ಇದೀವಿ 1980 ರಿಂದ ಇಲ್ಲಿಯವರೆಗೆ ಇದ್ದಂತಹ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಹಸ್ತ ಚಿಹ್ನೆಯಲ್ಲಿ ಇದ್ದಂತಹ ಆ ರೇಖೆಗಳು ಮೂರು ರೇಖೆಗಳು ಕಾಣಿಸ್ತಾ ಇತ್ತು ಆದರೆ ಈಗ ಪ್ರಜಾಧ್ವನಿ ಯಾತ್ರೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯತಾ ಇರುವಂತಹ ಪ್ರಜಾಧ್ವನಿ ಯಾತ್ರೆಯಲ್ಲಿ ಈ ಒಂದು ಲೋಗೋವನ್ನ ಬಳಕೆ ಮಾಡಲಾಗ್ತಾ ಇದೆ ಈ ಬದಲಾವಣೆ ಯಾಕೆ ಎಲ್ಲ ಪ್ರಶ್ನೆಗಳು ಈಗ ಉದ್ಭವವಾಗ್ತಾ ಇದೆ ಹಾಗಾದ್ರೆ ಸಂಖ್ಯಾಶಾಸ್ತ್ರದ ಮೊರೆ ಹೋಗಿದ್ದಾರ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನಿಂದ ಪಕ್ಷದ ಚಿಹ್ನೆ ಬದಲಾವಣೆ ಮಾಡಿದ್ರ ಈ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ನೇತೃತ್ವದ ಪ್ರಜಾಧ್ವನಿ ಯಾತ್ರೆ ಪೋಸ್ಟರ್ನಲ್ಲಿ ಮಾತ್ರ ಈ ಹಸ್ತದ ಲೋಗೋ ಬಳಕೆ ಆಗ್ತಾ ಇದೆ ನಾಲ್ಕು ಗೆರೆಗಳನ್ನು ನೋಡ್ತಾ ಇದೀವಿ ಸಿಬಗಿನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ ಈ ಎರಡು ಡಿಫರೆನ್ಸ್ ಗಳನ್ನು ಗಮನಿಸ್ತಾ ಇದೀವಿ ಲೋಗೋದಲ್ಲಿರುವಂತಹ ಡಿಫರೆನ್ಸ್ ಗಳನ್ನು ಡಿಕೆ ಶಿವಕುಮಾರ್ ಅವರು ಸಂಖ್ಯಾಶಾಸ್ತ್ರದ ಮೊರೆ ಹೋಗಿ ಈ ಬದಲಾವಣೆಗೆ ಮುಂದಾದ್ರ ಲಾಭ ಪಡೆದುಕೊಳ್ತಾರ ಈ ಬಾರಿ ಸಿಎಂ ಆಸೆ ನೆರವೇರಿಸಿಕೊಳ್ತಾರ ಈ ಮೂಲಕವಾಗಿ ಕಾಂಗ್ರೆಸ್ ಅಂಗಳದಲ್ಲಿ ಈಗ ಗಂಭೀರವಾಗಿರುವಂತ ಚರ್ಚೆ ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಚಿಹ್ನೆ ಏನಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನ ಬದಲಾವಣೆ ಮಾಡಿದ್ರ ಅಂತಕ್ಕಂತ ಚರ್ಚೆಗಳು ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಹೊಂದಿರತಕ್ಕಂತ ಹಸ್ತದ ಗುರುತಿನಲ್ಲಿ ಬದಲಾವಣೆಗಳನ್ನ ಕಾಣಬಹುದಾಗಿದೆ ಅದು ಕೆಪಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತ ಪ್ರಜಾಧ್ವನಿ ಯಾತ್ರೆಯಲ್ಲಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಇರತಕ್ಕಂತ ಹಸ್ತದ ಗುರುತಿನಲ್ಲಿ ಬದಲಾವಣೆಗಳನ್ನು ಮಾಡಿರ್ತಕ್ಕಂತ ಕುರುಗಳು ಕಂಡುಬಂದಿದೆ ಈಗಾಗಲೇ ನಾವು ರಾಷ್ಟ್ರೀಯ ಚುನಾವಣಾ ಆಯೋಗದಲ್ಲಿ ದಾಖಲಾಗಿರುವಂತ ನೋಂದಣಿಯಾಗಿರುವಂತ ಕಾಂಗ್ರೆಸ್ ಪಕ್ಷದ ಗುರುತು ಬಹಳ ಸ್ಪಷ್ಟವಾಗಿ ಬಲಗೈ ಹಸ್ತದ ಗುರುತು ಅದರಲ್ಲಿ ಮೂರು ಗೆರೆಗಳನ್ನು ಕಾಣಬಹುದಾಗಿದೆ ಆ ಮೂರು ಗೆರೆಗಳಿಗೆ ಬದಲಾಗಿ ಈಗ ಕೆಪಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ನಡೆಸ್ತಾ ಇರುವಂತ ಪ್ರಜಾಧ್ವನಿ ಯಾತ್ರೆಯಲ್ಲಿ ಇರತಕ್ಕಂತ ಹಸ್ತದ ಗುರುತಲ್ಲಿ ಇನ್ನೊಂದು ಎಕ್ಸ್ಟ್ರಾ ಗೆರೆಯನ್ನು ಹಾಕಲಾಗಿದೆ ಇನ್ನೊಂದು ಹೆಚ್ಚುವರಿ ಗೆರೆಯನ್ನು ಹಾಕಲಾಗಿದೆ ಮೂರು ಗೆರೆಗಳ ಮಧ್ಯೆ ಆ ಗೆರೆಯನ್ನು ಹಾಕಿರ್ತಕ್ಕಂತ ಗಮನಿಸಬಹುದು ಯಾವುದೇ ರೀತಿ ಯಾವುದೇ ಸಂದರ್ಭದಲ್ಲೂ ಕೂಡ ಪಕ್ಷದ ಚಿಹ್ನೆಯನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇರುವುದಿಲ್ಲ ಆದರೆ ಕೆಪಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ಇಂಥ ಒಂದು ಪ್ರಯತ್ನ ಮಾಡಿದ್ರ ಅನ್ನುವಂತ ಚರ್ಚೆಗಳು ಕಾಂಗ್ರೆಸ್ ಅಂಗಳದಲ್ಲಿ ನಡೀತಾ ಇರುವಂತದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆಗಿರ್ತಕ್ಕಂಥ ಚಿಹ್ನೆಯ ದಾಖಲೆಗಳು ಇರುವಂತದ್ದು 1952 ಕೂಡ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ರೀತಿಯಾಗಿರುವ ಚಿಹ್ನೆಗಳನ್ನು ಪಡ್ಕೊಂಡು ಬಂದಿದೆ 1977 ಹಸ್ತದ ಗುರುತನ್ನ ಕಾಂಗ್ರೆಸ್ ಪಕ್ಷ ಪಡೆದುಕೊಂಡಿದೆ ಆ ಕಾಂಗ್ರೆಸ್ ಪಕ್ಷ ಪಡೆದುಕೊಂಡಿರುವಂತ ಹಸ್ತದ ಗುರುತು ಈಗ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಇರುವಂತದ್ದು 1977 ಕೂಡ ಬಳಕೆ ಆಗ್ತಾ ಇರುವಂತ ಹಸ್ತದ ಏನು ಗುರುತು ಇದೆ ಹಸ್ತದ ಗುರುತನ್ನೇ ಇಟ್ಟುಕೊಂಡು ಚುನಾವಣೆ ಎದುರಿಸ್ತಾ ಇರುವಂತ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಚುನಾವಣೆಗೆ ನಿಂತಿರ್ತಕ್ಕಂತ ರಾಜ್ಯ ಕಾಂಗ್ರೆಸ್ ನ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತ ಪ್ರಜಾಧ್ವನಿ ಯಾತ್ರೆಯಲ್ಲಿ ಇರತಕ್ಕಂತ ಹಸ್ತದ ಗುರುತಿನಲ್ಲಿ ಬದಲಾವಣೆಯನ್ನು ಗಮನಿಸಬಹುದಾಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರವೇ ಅವರು ಜ್ಯೋತಿಷ್ಯದ ಪ್ರಕಾರ ಈ ರೀತಿಯಾಗಿರೋ ಬದಲಾವಣೆಗಳನ್ನು ಮಾಡಿದ್ದಾರೆ ಅನ್ನುವಂತ ಚರ್ಚೆಗಳು ಇರುವಂತದ್ದು ಆದ್ರೆ ಇಲ್ಲಿ ಒಂದು ಗಮನಿಸಬೇಕು ಪ್ರತಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಬಳಕೆ ಮಾಡ್ತಾ ಇರುವಂತ ಪ್ರಜಾಧ್ವನಿ ಯಾತ್ರೆಯಲ್ಲಿ ಆ ರೀತಿಯ ಬದಲಾವಣೆಗಳಿಲ್ಲ ಬದಲಾಗಿ ಡಿಕೆ ಶಿವಕುಮಾರ್ ಅವರ ಪ್ರಜಾಧ್ವನಿ ಯಾತ್ರೆಯಲ್ಲಿ ಬದಲಾವಣೆಗಳಿದೆ ಅನ್ನುವಂತ ಮಾತುಗಳನ್ನ ಕಾಂಗ್ರೆಸ್ ಪಕ್ಷದ ಅಂಗಳದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತ ವಿಚಾರ ಅದೃಷ್ಟಕ್ಕಾಗಿ ಹಸ್ತದ ರೇಖೆಯನ್ನ ಬದಲಾಯಿಸಿಬಿಟ್ರ ಡಿಕೆ ಶಿವಕುಮಾರ್ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಜೊತೆಗೆ ಹಸ್ತರೇಖೆಯ ಬದಲಾವಣೆಯಿಂದ ಅಧಿಕಾರ ಸಿಕ್ಕಿಬಿಡುತ್ತಾ ಅನ್ನುವಂತ ಚರ್ಚೆಗಳು ಕೂಡ ಇದೆ ಅಂದ್ರೆ ಹಸ್ತ ಸಾಮುದ್ರಿಕ ಅವರ ಒಂದು ಸಲಹೆ ಮೇರೆಗೆ ಈ ರೀತಿಯಾಗಿ ನಿರ್ಧಾರವನ್ನ ಡಿಕೆ ಶಿವಕುಮಾರ್ ತೆಗೆದುಕೊಂಡು ಅದನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಇದೆ ಆದ್ರೆ ವಾಸ್ತವದಲ್ಲಿ ಚುನಾವಣಾ ಆಯೋಗದಲ್ಲಿ ದಾಖಲ ನೋಂದಣಿಯಾಗಿರ್ತಕ್ಕಂತ ರಾಷ್ಟ್ರೀಯ ಕಾಂಗ್ರೆಸ್ನ ಗುರುತಿರತಕ್ಕಂತ ಬಲಗೈ ಹಸ್ತದ ಗುರುತಿನಿದೆ ಅದು ಪಂಚ ಬದಲಾವಣೆ ಆಗಿರುವುದನ್ನು ಗಮನಿಸಬಹುದಾಗಿದೆ ಪ್ರಜಾಧ್ವನಿ ಯಾತ್ರೆಯಲ್ಲಿ ಈ ಉಲ್ಲೇಖ ಅಂದ್ರೆ ಆ ಒಂದು ಹಸ್ತದಲ್ಲಿ ಒಂದಷ್ಟು ಬದಲಾವಣೆಗಳಾಗಿರ್ತಕ್ಕಂಥವ್ರು
ಆನಂದಿಗ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಯಾತ್ರೆಯಲ್ಲಿ ಮಾತ್ರ ಈ ಲೋಗೋ ಹೊಸ ಲೋಗೋವನ್ನ ಬಳಕೆ ಮಾಡಲಾಗ್ತಾ ಇದೆ ಟೋಟಲಿ ಲೋಗೋ ಬದಲಾವಣೆ ಮಾಡಿದ್ರೆ ಎಲ್ಲಾ ಕಡೆ ಈ ಲೋಗೋವನ್ನ ಉಪಯೋಗ ಮಾಡಬೇಕಾಗಿತ್ತು ಆದರೆ ಒಂದು ರಾಷ್ಟ್ರೀಯ ಪಕ್ಷದ ಲೋಗೋ ಏಕಾಏಕಿಯಾಗಿ ಈ ರೀತಿ ಬದಲಾವಣೆ ಆಗುತ್ತೆ ಅಂದ್ರೆ ಏನು ಅರ್ಥ ನಿಜವಾಗ್ಲೂ ಕೂಡ ತಪ್ಪಾಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಹಸ್ತದ ಗುರುತನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಯಾಕಂದ್ರೆ ಅದಕ್ಕೊಂದು ನಿರ್ದಿಷ್ಟವಾಗಿರತಕ್ಕಂತ ಮಾನದಂಡದ ಆಧಾರದ ಮೇಲೆ ನೋಂದಣಿ ಆಗಿರತಕ್ಕಂತದ್ದು ರಾಷ್ಟ್ರೀಯ ಪಕ್ಷ ನೋಂದಣಿ ಆದಾಗ ಅದಕ್ಕೊಂದು ಸ್ಪಷ್ಟವಾಗಿರುವ ಚಿಹ್ನೆಯನ್ನು ಕೇಂದ್ರ ಚುನಾವಣಾ ಆಯೋಗ ಕೊಡುತ್ತೆ ಆ ಚುನಾವಣೆ ಆಯೋಗ ಕೊಟ್ಟಿರತಕ್ಕಂತ ಗುರುತನ್ನೇ ಎಲ್ಲಾ ಕಡೆ ಕೂಡ ಬಳಕೆ ಮಾಡಬೇಕು ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗೆ ಅವಕಾಶ ಇರೋದಿಲ್ಲ ನಿರ್ದಿಷ್ಟವಾಗಿರುವಂತ ಕಾಂಗ್ರೆಸ್ ಗೆ ಹಳೆಯ ಕಾಂಗ್ರೆಸ್ ಗೆ ಅಂದ್ರೆ ಅತ್ಯಂತ ಹಳೆಯ ಪಕ್ಷವಾಗಿರತಕ್ಕ ಕಾಂಗ್ರೆಸ್ ಗೆ ಹಸ್ತದ ಗುರುತು ಇರತಕ್ಕಂತದ್ದು ಆದ್ರೆ ಈಗ ಪ್ರಜಾಧ್ವನಿ ಯಾತ್ರೆಯಲ್ಲಿ ಬಳಕೆ ಆಗಿರತಕ್ಕಂತ ಏನು ಚಿಹ್ನೆ ಇದೆ ಅಲ್ಲಿ ಮಾತ್ರ ಬದಲಾವಣೆ ಆಗ್ತಾ ಇರತಕ್ಕಂತದ್ದು ಡಿಕೆ ಶಿವಕುಮಾರ್ ಅವರು ಬಳಕೆ ನಡೆಸ್ತಾ ಇರುವಂತ ಪ್ರಜಾಧ್ವನಿ ಯಾತ್ರೆಯಲ್ಲಿ ಇರುವಂತ ಚಿಹ್ನೆಗಳು ಮಾತ್ರ ಉಳಿದ ಹಾಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರುವಂತ ಪ್ರಜಾಧ್ವನಿ ಯಾತ್ರೆಯಲ್ಲಿ ಆ ರೀತಿಯಾಗಿರುವಂತ ಬದಲಾವಣೆಗಳು ಇಲ್ಲ ಅನ್ನೋದು ಬಹಳ ಪ್ರಮುಖವಾಗಿರುವಂತ ವಿಚಾರ ಅದೃಷ್ಟಕ್ಕಾಗಿ ಈ ರೀತಿಯಾಗಿರುವಂತ ಚಿಕ್ಕ ಬದಲಾವಣೆಗಳನ್ನು ಮಾಡಿದ್ದಾರೆ ಅನ್ನುವಂತ ಚರ್ಚೆಗಳಿದೆ ಹಸ್ತ ಸಾಮೂಹಿಕ ಶಾಸ್ತ್ರಜ್ಞರ ಪ್ರಕಾರವೇ ಈ ರೀತಿಯಾಗಿರುವಂತ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತ ಚರ್ಚೆಗಳಿರುವಂತದ್ದು ಹಸ್ತರಕ್ಷ ಬದಲಾವಣೆಯಿಂದ ಕಾಂಗ್ರೆಸ್ ಏನಾದರೂ ಕೂಡ ಲೆಕ್ಕ ಸಿಗಬಹುದಾ ಅಥವಾ ಅದೃಷ್ಟ ಪುಲಾಯಿಸಬಹುದಾ ಅನ್ನುವಂತ ಲೆಕ್ಕಾಚಾರ ಇಟ್ಕೊಂಡು ಡಿಕೆ ಶಿವಕುಮಾರ್ ಈ ರೀತಿಯಾಗಿರುವಂತ ಕ್ರಮ ತೆಗೆದುಕೊಂಡ್ರ ಅನ್ನುವಂತ ಚರ್ಚೆಗಳಿರುವಂತ ಹಳೆ ಕಾಂಗ್ರೆಸ್ ನ ಚಿಹ್ನೆಯನ್ನ ಬದಲಾವಣೆ ಮಾಡುವಂತ ಪ್ರಯತ್ನವನ್ನ ರಾಜ್ಯ ಕಾಂಗ್ರೆಸ್ನ ಕಾಂಗ್ರೆಸ್ ಮಾಡಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಎಸ್ ಆನಂದ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳುತ್ತೇನೆ ನಿಮ್ಮಿಂದ ಹಸ್ತ ಸಾಮುದ್ರಿಕ ಶಾಸ್ತ್ರಜ್ಞರ ಸಲಹೆ ಹಸ್ತದಲ್ಲಿ ರೇಖೆಯನ್ನ ಬದಲಾವಣೆ ಮಾಡಲಾಯಿತು ಡಿಕೆಶಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಹೊಸ ಹಸ್ತದ ಗುರುತು ಬಳಕೆ ಮಾಡಲಾಗ್ತಾ ಇದೆ ಈ ಹಿಂದೆ ಇದ್ದಂತಹ ಕಾಂಗ್ರೆಸ್ ಪಕ್ಷದ ಲೋಗೋ 1980 ರಿಂದ ಹಳೆ ಲೋಗೋ ಬದಲಾವಣೆ ಉಪಯೋಗ ಮಾಡಲಾಗ್ತಾ ಇತ್ತು ಇದೀಗ ಏಕಾಏಕಿ ಹಸ್ತದ ಲೋಗೋ ಬದಲಾವಣೆಯಾಗಿದೆ ಹಸ್ತ ಸಾಮುದ್ರಿಕ ಶಾಸ್ತ್ರಜ್ಞರ ಸಲಹೆಯಂತೆ ಹಸ್ತದಲ್ಲಿ ರೇಖೆಯನ್ನ ಬದಲಾವಣೆ ಮಾಡಲಾಯಿತು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಪ್ರಜಾಧ್ವನಿ ಯಾತ್ರೆಯಲ್ಲಿ ಈ ಹೊಸ ಹಸ್ತದ ಗುರುತನ್ನ ಬಳಕೆ ಮಾಡಲಾಗ್ತಾ ಇದೆ ಆದರೆ ಸಿದ್ದರಾಮಯ್ಯ ಪ್ರಜಾಧ್ವನಿ ಯಾತ್ರೆಯಲ್ಲಿ ಹಳೆಯ ಹಸ್ತದ ಗುರುತು ಇದೆ ಇನ್ನು ಕೂಡ ಸೊ ಹೊಸ ಲೋಗೋ ನೋಡ್ತಾ ಇದ್ವಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಬಳಕೆಯಾಗ್ತಾ ಇರುವಂತಹ ನಾಲ್ಕು ರೇಖೆಗಳಿರುವಂತಹ ಹಸ್ತದ ಲೋಗೋ ಇದೆ ಈ ಹಿಂದೆ ಇದ್ದಂತಹ ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಪ್ರಜಾಧ್ವನಿ ಯಾತ್ರೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಈ ಒಂದು ಬೆಳವಣಿಗೆ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಕಾಂಗ್ರೆಸ್ನ ರಾಜಕೀಯ ಪಡಸಾಲೆಯಲ್ಲಿ ಅನೇಕ ಪ್ರಶ್ನೆಗಳಿಗೆ ಕಾರಣವಾಗಿದೆ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಯಾತಕ್ಕಾಗಿ ಈ ಒಂದು ಹಸ್ತದ ಗುರುತನ್ನ ಬದಲಾವಣೆ ಮಾಡಿದ್ರು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಒಂದು ಎಕ್ಸ್ಟ್ರಾ ರೇಖೆಯನ್ನ ಫಿಕ್ಸ್ ಮಾಡಿದ್ದಾರೆ ಚಿಹ್ನೆಯಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೆ ಹಸ್ತಕ್ಕೆ ಮಧ್ಯ ಗೆರೆಯನ್ನ ಎಳೆಯಲಾಗಿದೆ ಒಟ್ಟಾರೆಯಾಗಿ ಆ ಹಸ್ತದ ಚಿಹ್ನೆಯಲ್ಲಿ ಲೋಗೋದಲ್ಲಿ ನಾಲ್ಕು ರೇಖೆಗಳನ್ನು ಗಮನಿಸ್ತಾ ಇದ್ದೀವಿ ಆದರೆ ಈ ಮೊದಲು ಇದ್ದಂತಹ ಕಾಂಗ್ರೆಸ್ ಪಕ್ಷದ ಲೋಗೋದಲ್ಲಿ ಮೂರು ಗೆರೆಗಳು ಮಾತ್ರ ಕಾಣಿಸ್ತಾ ಇತ್ತು ಸದ್ಯ ನಡೀತಾ ಇರುವಂತಹ ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆಯಲ್ಲಿ ಎರಡು ಪ್ರತ್ಯೇಕ ಯಾತ್ರೆಗಳು ನಡೀತಾ ಇದೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.